ವಯಸ್ಸಿ ಹೋದವನಲ್ಲ, ಕೆಡಿಸಿ ಕೂತವನಲ್ಲ, ಕೈ ಚಾಚಿದವನಲ್ಲ, ಬೇಡಿದವನಲ್ಲ, ಈ ಅಕ್ಷತನ ನಲ್ಲ ಮೈಯಾಡಿ ಜನ್ನ. ಹೆಂಗಿದ್ಯಾ ಜೆ? ನಿನ್ನೆ ರಾತ್ರಿ ನಮ್ಮ ಸುಗಂಗಿನ ಹುಲಿ ತಿಂದಾಕ್ತ, ಅದೇ ಬೇಜಾರಂಗಿದ್ದೆ. ಅಷ್ಟರಲ್ಲಿ ನೀನ್ ಅಕ್ಷತನ್ನ ಕರ್ಕೊಂಡ್ ಬಂದೆ. ನಾನಾಯೇ ಬಂದೆ ಅಜ್ಜಿ. ಇವ ದೇವಿ ಮನೆಗೆ ಬಂದು ದಾನ್ಲೆ ಎಬ್ಬಿಸ್ತಿದ್ದ, ನನ್ನಿಂದ ಅವ್ರಿಗೆ ಯಾಕೆ ತೊಂದ್ರೆ? ಈ ರಕ್ಷೆ ಇತ್ತು, ಎಂತ ಆತಿಲ್ಲ, ಅವನವ್ರು ಕಾಪಾಡ್ತ್ರು. ಆದ್ರೂ ನೀನ್ ಇಲ್ಲಿಗೆ ಬಂದು ತಪ್ಪು ಮಾಡ್ದೆ ಅಕ್ಷತ, ಹಾಳು ಮಾಡ್ಕೊಂಡೆ ಬಾಳ್ನ. ಇವನಿಗೆ ಸಾವು ಬಂದ್ರೆ ನೆಮ್ಮದಿ. ಸಾವನ್ನ ಗೆದ್ದು ನಾಲ್ಕು ದಿನ ಆದೆ ಅಜ್ಜಿ. ಸಾವಿಲ್ಲ ಚೆನ್ನನಿಗೆ, ಸಾವಿಲ್ಲ ಸೋಲಿಲ್ಲ. ಯಾವ ಅಮ್ಮನವರು ಅಕ್ಷತನ್ನ ಕಾಪಾಡ್ತಿದ್ರೋ ಅದೇ ಅಮ್ಮನವರ ಅನುಗ್ರಹ ನನಗೆ ದಕ್ಕಿದ್ದ. ತೆಗಿದೆ ನಿನ್ನ. ಹೋಗ್ಬೇಡ ಅಜ್ಜಿ, ಮನಸ್ ಕಲ್ ಮಾಡ್ಕೊಂಡಿದ್ದೆ. ಸವಾಲ್ ಹಾಕ್ಲು ಸೋತ್ಲು, ವಾರದಲ್ಲಿ ಮದಿ, ಅಲ್ಲಿವರೆಗೂ ಇವಳಿಲ್ಲೇ ಇರ್ಲಿ. ದಿನ ಅರಿಶಿನ ನೀರ್ ಹಾಕಿ ಸ್ನಾನ ಮಾಡ್ಸು. ಆಟ ಆಡದ್ರ ಸುಮ್ಮನಿರೋದಿಲ್ಲ. ಈ ಮದಿಗೆ ನಾನಿಟ್ಟು ಮುಹೂರ್ತ ತಪ್ಪಕ್ಕಾಗ? ವಾರದಲ್ಲಿ ನನಗೂ ಅಕ್ಷತಂಗೂ ಮದಿ. ಆನಂತರ ವರಗಳ ಸಹಾಯದಿಂದ ದುರ್ಗಾಪುರದ ನಾಶ. ದುರ್ಗಾಪುರದ ನಾಶ. ರೆಡಿ ಇದೆಯಾ ಚಾಕು ಬಾಕು ಎಲ್ಲ? ಮಾತಾಡ ಸಮೇತ ಬಂದಿದ್ದೀವಿ. ನೀನು ದುರ್ಗಾಪುರನೇ ಅವನಂತೆ, ನಿಮ್ಮಲ್ಲಿ ಆಳ್ವಿಕೆ ಎಲ್ಲ ಅವನೇ ಮಾಡ್ತಾನಂತೆ, ಕೇಶವನ ಹತ್ರಕ್ಕೂ ಮರ್ಯಾದೆ ಕೊಡ್ತಿಲ್ವಂತೆ. ಅದೇ ಸುಚಂದ್ರ ನೆನ ಎತ್ತಿರ್ತೀನಿ ಅಂತ ಓಡಾಡ್ತಿದ್ದಾನಂತೆ. ಬರ್ಲಿ, ನನ್ನ ಮಗ ಇವತ್ತು ಚಪ್ಪಲಿ ಹಾರ ಹಾಕಿ ಸಗಣಿ ನೀರು ಸುರಿಯೋದೆ. ಬನ್ನಿ, ನಿಮ್ಮ ನಿಮ್ಮ ಹೆಂಡತಿ ಮಕ್ಕಳು ನಮ್ಮೂರಲ್ಲಿರಂಗ ಹಾಲಿ, ಜನ್ನ ಕಲಿಯುಗದ ಕೃಷ್ಣ ಆಗ್ಲಿ, ನೀವೆಲ್ಲ ಜರಾಸಂದ್ರಾಯಕ ಅನ್ನೋದಾದ್ರೆ ಬನ್ನಿ. ಸರಿ, ಪಾರ್ವತಿ ಕುಂಕುಮ ಅಳಿಸಿ ಹೋದೆ. ಶೀಲಗಟ್ಟಳು ಪಟ್ಟಕ್ಕಿಂತ ಮುಂಡೆ ಪಟ್ಟ ಲೇಸು ಅಂದ ಜನ್ನ. ಯಾವನ ನಿಮ್ ಗುಂಪಲ್ಲಿ ಸುರಿಯವ, ಯಾವನ ಸಗಣಿ ನೀರ್ ಹರ್ಚವ? ಸುರಿರೋ Thank you.
ಕೋಳಿ ತಿಂದ್ರೆ ಮೊಟ್ಟೆಗೆ ಆಸೆ ಪಡೋಂಗಿಲ್ಲ, ಮೊಟ್ಟೆ ತಿಂದ್ರೆ ಕೋಳಿಗೆ ಆಸೆ ಪಡೋಂಗಿಲ್ಲ. ಚಂದನ ವಿರುದ್ಧಾನೇ ಪಂಚಾಯಿತಿ. ತರಕ್ಲಾಂಡಿ ನನ್ನ ಮಗನೇ, ಓಹೋ ದೊಡ್ಡ ದಾದ ನೀನು. ತೀರ್ಮಾನ ಹೇಳಿ ಕೇಶವನಾಥ್ರೆ, ಈ ಊರಿನ ಪದ್ಧತಿ ಪ್ರಕಾರ ಹೆಣ್ಣಿಗೆ ಅವಮಾನ ಆದ್ರೆ ಏನ್ ಶಿಕ್ಷೆ ಅಂತ? ಯಾರು ಯಾರು ತೀರ್ಪು ಹೇಳೋದು? ಕೇಶವನಾಥ್ರ. ಹೇಳಿ ಕೇಶವನಾಥ್ರೆ ತೀರ್ಪು ಹೇಳಿ, ಹೇಳಿ ತೀರ್ಪು. ದುರ್ಗಾಪುರದಾಗೆ ಗಂಡಸರೇ ಇಲ್ಲ. ಓ, ನನ್ನ ವಿರುದ್ಧ ತೀರ್ಪು ಹೇಳೋದಕ್ಕೆ ವಾದನೇ ಮಂಡಿಸ್ಲೇ ಅಲ್ದ? ನನ್ನ ವಿರುದ್ಧ ನಾನೇ ವಾದ ಮಂಡಿಸ್ತೆ. ಅಕ್ಷತನ್ನ ಬಲವಂತವಾಗಿ ಮದಿ ಹಾಸಿದ್ದೆ, ದುರ್ಗಾಪುರದಾಗೆ ಅಕ್ರಮವಾಗಿ ಜಮೀನು ಮಾರ್ಕಂಡೆ, ಇಷ್ಟ ಬಂದಂಗೆ ಹೊಡೆದೆ ಬಡದೆ ಭೋಗಿಸ್ದೆ, ಕೆಲವು ಹೆಂಗಸರನ್ನ ಭೋಗ್ಯಕ್ಕೂ ಹಾಕಂಡೆ, ಪತಿವ್ರತೆ ಪಾರ್ವತಿಯವರು ಕುಂಕುಮ ಆಳ್ಸ ಹಾಕದೆ. ಅಳ್ತಿದ್ದು ಕುಂಕುಮ ಮಾತ್ರ, ಮುಟ್ಟಿದ್ದು ಹಣೆ ಮಾತ್ರ. ಕೊಂದು ಬಿಟ್ಟೆ ನಿನ್ನ. ಬಿಡಣ್ಣ ಬಿಡು, ಸೇರ್ ತಿಳಿಸ್ಕೊಳ್ಳಿ ಬಿಡು. ಸುಮ್ಮನಿರಲ್ಲ ನೀನಪ್ಪ, ನಾನೇ ಪಾರ್ವತಿ, ಸುಮ್ಮನಿದ್ ಬಿಡು. ಹೇಗೆ ಇಲ್ಲಿಂದ ಕಾಲ್ ತೆಗಿತೀಯೋ ನೋಡೇ ಬಿಡಿ. ಮಲ್ಲಿ, ಹೇ ಮಲ್ಲಿ, ಊರ್ನವ್ರು ಯಾರು ಇಲ್ಲ, ಕರ್ಕ ಬೇಡ, ನನಗೆ ಸಮಯ ಇಲ್ಲ, ಪಂಚಾಯಿತಿ ಇಡ್ಸಿರಿ ಅಂತ ಗೊತ್ತಾಗಿ ಗೌರವ ಕೊಟ್ಟು ಬಂದಿನಿ. ದೇವಸ್ಥಾನದ ಧರ್ಮಾಧಿಕಾರಿಗಳೇ ಈ ಪಂಚಾಯಿತಿ ಮುಖ್ಯಸ್ಥರು, ಅವರ ತೀರ್ಪಿಗೆ ನಾನು ಬದ್ಧ. ಯಾಕೆ ಸುಮ್ಮನೆ ಇದ್ದೀರಿ? ತೀರ್ಪು ಹೇಳಿ ಕೇಶವನಾಥ್ರೆ. ದೇವಿ, ಹೋಗಿ ಕುಂಕುಮದ ಬಟ್ಟಲು ತೊಂಬ. ತೀರ್ಪು ಹೇಳಯ್ಯ ಕೇಶವನಾಥ, ಅವನೇ ತಪ್ಪು ಒಪ್ಪುತ್ತಿದ್ದಾನೆ. ದೇವಸ್ಥಾನದ ಧರ್ಮಾಧಿಕಾರಿಗಳು ತೀರ್ಪು ಹೇಳೋದು ಮಾಡು. ನೀವೇ ಧರ್ಮಾಧಿಕಾರಿಗಳು, ನೀವೇನ್ ತೀರ್ಪು ಕೊಡ್ತೀರೋ ಅದಕ್ಕೆ ಇಡೀ ಊರೇ ಬದ್ಧ. ಪಾರ್ವತಿಯವರೇ, ಹೋಗಿ ಕುಂಕುಮ ಇಟ್ಕೊಳ್ಳಿ, ಹಠ ಬೇಡ. ದೇವಸ್ಥಾನದ ಧರ್ಮಾಧಿಕಾರಿ ಸ್ಥಾನದಿಂದ, ಈ ಊರಿನ ಮುಖ್ಯಸ್ಥನ ಸ್ಥಾನದಿಂದ ಈ ಕ್ಷಣದಲ್ಲಿ ನಾನು ಕೆಳಗಿಳಿತಾ ಇದ್ದೀನಿ. ಪಂಚಾಯಿತಿ ತೀರ್ಪು ಹೇಳೋ ನ್ಯಾಯಕಾರ ಪಟ್ಟಕ್ಕೆ ನಾನು ರಾಜೀನಾಮೆ ಕೊಡ್ತಿದ್ದೀನಿ. ನ್ಯಾಯ ಕೊಡೋದ್ರಲ್ಲಿ ನಾನು ಸೋತಿದ್ದೀನಿ. ನಮ್ಮನವ್ರನ್ನ ನಂಬಿರೋದು ಸತ್ಯನೇ ಆದ್ರೆ, ಅಮ್ಮನವ್ರಿರೋದು ನಿಜಾನೇ ಆದ್ರೆ, ಅಧರ್ಮನ ಧರ್ಮ ಸೋಲ್ಸುತ್ತೆ ಅನ್ನೋದೇ ಆದ್ರೆ, ಇನ್ನ ಅವನತಿ ಆಗ್ಬೇಕು. ನನ್ನ ಕಣ್ಣೆದ್ರೆ ನಿನ್ನ ಅವಸಾನ ಆಗ್ಬೇಕು. ಶುಕ್ರವಾರದೊಳಗಡೆ ಕೊಲ್ಲೂರಿಗೆ ಹೋಗಿ ಮೂಕಾಂಬಿಕೆ ದರ್ಶನ ಮಾಡ್ಬೇಕು. ಹಾಗಾದ್ರೆ ಮಾತ್ರ ಅಮ್ಮನವ್ರ ದರ್ಶನ ಮಾಡಿ ಹಣೆ ತುಂಬ್ಕೋತೀನಿ. ಇದ್ದೇ ಇದ್ರೆ ಶುಕ್ರವಾರ ನನ್ನ ಹೆಣ ಬೀಳುತ್ತೆ. ಇದು ನನ್ನ ಶಪಥ, ನಿಶಾಪ. Thank you.
ಹತ್ರ ಅಂದ್ರಲ್ಲ ನಮ್ಮ ಅತ್ತೆನ. ಅಂದ್ರೆ ತಂಗಿಗಾದ ಅನ್ಯಾಯನ ಸರಿ ಮಾಡಿದ್ಬಿಟ್ಟು ಜಾರ್ಕೊಂಡ್ಬಿಟ್ರಲ್ಲ ಕೇಶವ ಅತ್ತೆ, ಚೆನ್ನಾಗಿದೆ. ಇನ್ನ ಸಾಯ್ಬೇಕಾಗಿದೆ ಕಣಯ್ಯ. ನಾನಿಲ್ಲಿ ನನಗೆ ಪಾರ್ವತಿ ಇಲ್ಲ, ಪಾರ್ವತಿಗೆ ನಾನಿಲ್ಲ, ಬೇರೆಯವ್ರನ್ನ ಅರ್ಥವೇ ಆಗಲ್ಲ. ಅಲ್ಲ ನಿನ್ಗೆ, ನಾನು ಧರ್ಮಾಧಿಕಾರಿ ಆಗದೆ ಇರೋ ತರ ನೋಡ್ಕೊಂಡೆ, ನೀನೇ ಮುಂದುವರೆದು ಈಗ ನಮಗೆಲ್ಲ ಕೈ ಕೊಟ್ಟು ಆ ಜನ ಜೊತೆ ಕೈ ಜೋಡಿಸ್ತಿದೀಯ. ಸತ್ಯ ಹೇಳಿ, ನೀವು ಹೆದರಿದ್ರು ಅಥವಾ ಹೆದರಿರೋ ತರ ನಾಟಕ ಆಡ್ತಿದ್ರು. ಮಗ ಸಾಯುವಂತ ಸ್ಥಿತಿ ತಲುಪದಾಗ್ಲೂ ನೀವು ಹೆದರ್ಲಿಲ್ಲ, ಜೀವನದಲ್ಲಿ ಯಾವುದಕ್ಕೂ ಹೆದರ್ಲಿಲ್ಲ ನೀವು. ಆದ್ರೆ ಆ ಜನ ಜಬರ್ದಸ್ತ್ ಮಾಡ್ತಿದ್ರೆ ಕೈಕೊಂಡು ನಿಂತಿದ್ರಿ ಯಾಕೆ? ಯಾಕೆ ರಾಜೀನಾಮೆ ಕೊಟ್ರಿ ಕೇಶವನಾಥ್ರೆ? ಏನಾಗಿದೆ ನಿಮ್ಗೆ? ಸುಚೇಂದ್ರನ ಹೆಣ ನೋಡಬಾರ್ದು ಅಂತ ದೇವಿ, ಎರಡು ದಿನದಿಂದ ಸುಚೇಂದ್ರ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ. ಇವತ್ತು ನಾನಿಲ್ಲಿ ತೀರ್ಪು ಹೇಳಿದ್ರೆ ಜನಂಗೆ ಶಿಕ್ಷೆ ಆಗ್ತಿರ್ಲಿಲ್ಲ, ಬದಲಿಗೆ ಪುತ್ರ ವಿಯೋಗದ ಶೋಕದಲ್ಲಿ ನಾನು ಸತ್ತಿರ್ತಿದ್ದೆ. ಸದಾಶಿವ, ಏನಾಗಿದೆ ಸುಚೇಂದ್ರನ್ಗೆ? ನಿಮ್ ಜೊತೆ ಇಲ್ಲಾಂದ್ರೆ ಏನ್ ಅರ್ಥ ಕೇಶವನಾಥ್ರೆ? ಏನಯ್ಯ ಹೀಗಾಗೋಯ್ತು ನಮ್ಗಳ ಬದುಕು? ನಿಮ್ಮೊಳಗೆ ಇಂಥ ನೋವಿದೆ ಅಂತ ಗೊತ್ತಿರ್ಲಿಲ್ಲ. ಸುಚೇಂದ್ರನ ಯಾರು ಸಾಯಿಸ್ತಾರೆ, ಯಾರು ಸಾಯಿಸ್ತಾರೆ? ಎಲ್ಲ ನನ್ನಿಂದಾನೆ, ಇಷ್ಟಕ್ಕೆಲ್ಲ ಕಾರಣ ನಾನೇ. ಯಾವತ್ತೋ ಮಾಡಿದ ತಪ್ಪು ಇವತ್ತು ಬೆನ್ನು ಹಾಕಿದೆ, ಉಳಿಸ್ಕೋಬೇಕಿತ್ತು ನಾನು. ಮುಂದೇನು ಅಂತ ಗೊತ್ತಿಲ್ಲ. ಸುಚೇಂದ್ರ ಜೀವಂತವಾಗಿ ವಾಪಸ್ ಬರ್ತಾನೆ ಅನ್ನೋ ನಂಬಿಕೆ ಇಲ್ಲ. ಜನನ ಅಟ್ಟಹಾಸ ಮೆಟ್ಟಿ ನಿಲ್ಲೋಕೆ ಯಾರಿಂದನೂ ಸಾಧ್ಯ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ಏನಯ್ಯ, ಜನನ ಮಟ್ಟ ಹಾಕೋದಕ್ಕೆ ಆಗೋದಿಲ್ವಾ? ಎಲ್ಲ ಕಳ್ಕೊಂಡ್ಬಿಡ್ಬೇಕ ನಾವು. ಸುಚೇಂದ್ರ ಬದುಕಿದ್ದಾನೆ ಅನ್ನೋದೇ ಅನುಮಾನ ಸದಾಶಿವ. ನಾನು ನ್ಯಾಯ ಕೊಡೋದ್ರಲ್ಲಿ ಸೋತಿತ್ತು. ಇಡೀ ಊರು ಜನನ ಹಿಡಿತದಲ್ಲಿದೀಯ. ಅವನು ಸುಚೇಂದ್ರನ ಯಾಕೆ ಕೈವಶ ಮಾಡಿಕೊಂಡಿದ್ದನ ಗೊತ್ತಿಲ್ಲ. ಇವತ್ತು ಸುಚೇಂದ್ರ, ನಾಳೆ ದೇವಿ, ನಿಮ್ ಮೇಲೆ ಬಲಿ ನಡೆಯುತ್ತೆ. ಜನನ ಶಕ್ತಿ ನಮ್ಮ ಮೆಟ್ಟಿದಿಲ್ಲೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಪಾರ್ವತಿಯವರು ಹಚ್ಚಿದ ಕರ್ಪೂರದ ಬೆಂಕಿಲಿ ಜನನ ಶಕ್ತಿ ಉರಿದು ಭಸ್ಮ ಆಗ್ಬೇಕು ಅಷ್ಟೆ. ಸುಚೇಂದ್ರನ ಆಸೆ ಬಿಟ್ಟುಬಿಟ್ಟಿದ್ದೀನಿ ಕಣ. ಹಣ ಬಂದ್ರೆ ಹೇಗೆ ಸ್ವೀಕರಿಸೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಜನ್ನನೇ ನಮಃ. ಹೇಳ ಓಂ ಮಯ್ಯಾಡಿ ಜನ್ನನೇ ನಮಃ. ಹಂಗೆಲ್ಲ ಮಾಡಕ್ಕಾಗ, ಅವನವರೇ ಎಲ್ಲ. ನೀವೆಂತ ಕಿಂಗಾರ್ ತಪ್ಪು ಮಾಡ್ತಾ ಇದ್ದೀರಾ? ನಾನೇ ಶಕ್ತಿ, ನಾನೇ ದೈವ, ನಾನೇ ಸರ್ವಸ್ವ. ಎಲ್ಲ ನನ್ನ ಫೋಟೋ ಬರ್ತಾ ಇದೆ. ನಿಮ್ ಫೋಟೋ ಅಮ್ಮನವ್ರ ದೇವಸ್ಥಾನದ ಗರ್ಭಗುಡಿಯಲ್ಲಿ ತೂಗ ಹಾಕ. ದಿನ ಅದಕ್ಕೆ ಪೂಜೆ ನಡೆಯಕ್ಕ ನಂದೊಂದು ಮೂರ್ತಿ ಮಾಡಿಸ್ಕ. ಅಮ್ಮನವ್ರ ಗರ್ಭಗುಡಿಲಿ ಅದನ್ನೇ ಇಡು. ದಿನ ಅದಕ್ಕೆ ಅಭಿಷೇಕ ಆಯಕ್ಕ. ನನ್ನ ಹೆಸರಲ್ಲೇ ಪ್ರಸಾದ ವಿತರಣೆ ಆಯಕ್ಕ. ಎಂತ ನೀವಿಂಗ್ ಮಾಡ್ತಾ ಇದ್ರು? ಹೋಯ್, ಅಮ್ಮನವ್ರೆ ಅಲ್ದನ ವರ ಕೊಟ್ಟಿದ್ದು, ಆ ವರನೇ ನನ್ನ ಹಿಂಗ ಆಡಿಸ್ತಾ ಇಪ್ಪದು. ನನ್ನ ಫೋಟೋ ಬರ್ಲೇಬೇಕು, ಗರ್ಭಗುಡಿಲಿ ತೂಗ್ ಹಾಕ್ಲೇಬೇಕು. ಹೇಳ್ಲೇ ನಿನ್ಗೆ,
ಫೋಟೋ ತಗೊಂಬ ಅಂತ ಹೇಳಿ. ಇನ್ನೇನ್ ಗೊತ್ತು ಹೋಯ್, ಅಲ್ಲಿ ತನಕ ನನ್ನ ಜಪ ಮಾಡು. ಓಂ ಮಯ್ಯಾಡಿ ಜನ್ನನೇ ನಮಃ. ಓಂ ಮಯ್ಯಾಡಿ ಜನ್ನನೇ ನಮಃ. ಓಂ ಶಕ್ತಿಯೇ ನಮಃ. ಓಂ ಶಕ್ತಿಯೇ ನಮಃ. ಓಂ ಮಯ್ಯಾಡಿ ವಾಸಿನೇ ನಮಃ. ಮಯ್ಯಾಡಿ ವಾಸಿನೇ ನಮಃ. ಓಂ ಶ್ವೇತವಸ್ತ್ರಭೂಷಿತಾಯೇ ನಮಃ. ಓಂ ಶ್ವೇತವಸ್ತ್ರಭೂಷಿತಾಯ ನಮಃ. ಓಂ ಅಕ್ಷತಾಪತಿಯೇ ನಮಃ. ಓಂ ಅಕ್ಷತಾಪತಿಯೇ ನಮಃ. ವರದ ಪ್ರಭಾವ, ವರದ ಪ್ರಭಾವ. ದೇವಸ್ಥಾನಕ್ಕೆ ನಾನೇ ಧರ್ಮಾಧಿಕಾರಿ, ದುರ್ಗಾಪುರಕ್ಕೆ ನಾನೇ ಒಡೆಯ. ಎಲ್ಲಿ ಕೇಶವನಾಥ? ಎಲ್ಲಿ ಇವತ್ತು ಬದಿ ಹಾಕೋದೆ? ಅಮ್ಮ ದೇವಿ ದುರ್ಗಾ.